ಫ್ಲಿಪ್ಕಾರ್ಟ್ ಇಂದ ಮೊಬೈಲ್ ಬಂದಿದೆ. ಸೊ ನಿಮ್ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ಅನ್ಬಾಕ್ಸಿಂಗ್ ನೋಡ್ಕೊಳ್ಳಿ. ಖಂಡಿತ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಮೊಬೈಲ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಎಷ್ಟು ಪ್ರೈಸ್ ಬಿದ್ದಿದೆ ಏನಂತೇಳಿ ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ ನಿಮಗೆ ನಾನು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಬನ್ನಿ, ನಾವು ಫಸ್ಟ್ ಏನಂತಂದರೆ ಅನ್ಬಾಕ್ಸಿಂಗ್ ಲುಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಅಂತೇಳಿ. ಎಷ್ಟು ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ ಕ್ಲಿಯರಾಗಿ. ನಿಮ್ಮ ಅಂದರೆ ನಿಮ್ಮ ಮುಂದೆ ನಾನು ಫಸ್ಟ್ ಓಪನ್ ಮಾಡ್ತಾ ಇದ್ದೀನಿ ಇದನ್ನು. ಇಲ್ಲಿ ಕಾಣ್ತಿದೆ ನೋಡಿ, ಫಸ್ಟ್ ಇದು ಕ್ವಾಲಿಟಿ ಬರೆದಿದ್ದಾರೆ, ಅಲ್ಲಿ ನೋಡ್ಕೊಡ್ರಿ ಒಂದ್ಸರಿ ನಿಮ್ಗೆ ಯಾವ ಥರ ಅಂತೇಳಿ. ಗೆಸಿ ನಂಬರ್ ಒನ್ ಕ್ವಾಲಿಟಿ ಸ್ಮಾರ್ಟ್ ಮೋರ್ ಬ್ರ್ಯಾಂಡ್ ಅಂತೇಳಿದೆ, ನಂಬರ್ ಒನ್ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಆ ಥರ ಕ್ವಾಲಿಟಿ ಇದ್ರೇ ಹಾಕ್ಬೇಕಾಗುತ್ತೆ, ಎಲ್ಲದಕ್ಕೂ ಆ ಥರ ಹಾಕೋಕ್ಕಾಗಲ್ಲ. ಸೊ ನಾನು ಆಲ್ರೆಡಿ ಈಗಾಗಲೇ ಇರೋದು ನನ್ನ ಹತ್ರ ರಿಯಲ್ಮಿ 3i ಇದೆ. ಸೊ ನಾನು ಇಲ್ಲಿ ತನಕ ಏನು ವೀಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ರಿಯಲ್ಮಿ 3i ಮೊಬೈಲಿಂದನೇ ಮಾಡಿದ್ದೀನಿ ನಾನು. ಸೊ ನನ್ನ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ತೀನಿ ನಾನು ಅದ್ರದ್ದು. ಸೊ ಫಸ್ಟ್ ಬಂದ್ಬಿಟ್ಟು ಈಗೇನಂತಂದರೆ ರಿಯಲ್ಮಿ 6 ತೊಗೊಂಡಿದ್ದೀನಿ ನಾನು ಅದ್ರದ್ದು. ಸೊ ಅದ್ರ ಬಗ್ಗೆ ನಿಮ್ಗೆ ಫಸ್ಟ್ ತೋರಿಸ್ಬೇಕು ಅಂದ್ಕೊಂಡೆ ನಿಮ್ಗೆ ಇದು ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆ ನೋಡ್ಕೊಳ್ಳಿ ಹೆಂಗಿದೆ ಅಂತೇಳಿ. ಇಲ್ಲಿ ಏನಂತಂದರೆ ಫಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಏನಂತಂದರೆ ಯಾವ ಥರ ಇದೆ ಸೆಲ್ಫಿ ಅಂತಂದರೆ 90 GHz ಏನಂತಂದರೆ ಸ್ಮೂತ್ ಡಿಸ್ಪ್ಲೇ ಇದೆ ಇದ್ರದ್ದು. 64 MP ಕ್ವಾಡ್ ಕ್ಯಾಮ್ರಾ ಇದೆ, ಅಲ್ಟ್ರಾ ವೈಡ್ ಲೆನ್ಸ್ ಇದೆ ಅದ್ರದ್ದು, 30 W ಫ್ಲಾಶ್ ಚಾರ್ಜ್ ಇದೆ. ಸೊ ಚಾರ್ಜಿಂಗ್ ಬಗ್ಗೆಯಲ್ಲಿ ಏನು ಮಾತಾಡೋಂಗಿಲ್ಲ, 4000 mAh ಬ್ಯಾಟ್ರಿ ಇದ್ರೂ. ಸೊ ಒಂದು ಹಾಫ್ ಆನ್ ಅವರಲ್ಲೇ ಆಗುತ್ತೆ ಇದ್ರದ್ದು. ಇದ್ರ ಪ್ರೊಸೆಸರ್ ಬಂದ್ಬಿಟ್ಟು Helio G90T ಪ್ರೊಸೆಸರ್ ಇದೆ. ಸೊ ಪ್ರೊಸೆಸರ್ ಇಂಪಾರ್ಟೆಂಟ್ ಪ್ರತಿಯೊಂದಕ್ಕೂ. ತುಂಬ ಜನ ರ್ಯಾಮ್ ಅಂತಿರ್ತಾರೆ, ಯಾಕಂದರೆ ನಾನು ಒಬ್ಬ ಡಿಪ್ಲೊಮೊ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಸ್ಟೂಡೆಂಟ್ ಇದ್ದೀನಿ, ಯಾವುದೇ ಮಾಡ್ಬೇಕಾಗಿತ್ತು ಅಂದರೆ ರ್ಯಾಮ್ಕಿಂತ ಜಾಸ್ತಿ ಪ್ರೊಸೆಸರ್ ಚೆನ್ನಾಗಿ. ಫ್ರೆಂಡ್ಸ್ ನಿಮಗೆ ಫಸ್ಟ್ ಏನಂತಂದರೆ ಮೊಬೈಲ್ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ಯಾವ ಥರ ಅಂತೇಳಿ. ಗೆಸಿ ಇದು ಮೊಬೈಲ್ ಲುಕ್ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಏನಂತಂದರೆ ಚಾರ್ಜಿಂಗ್ ತೋರಿಸ್ತೀನಿ. ಇದು 30 W ಚಾರ್ಜ್ ಇದೆ, ಅಂದರೆ ಫ್ಲಾಶ್ ಚಾರ್ಜ್ ಇದೆ, 18 W 30 W ಅಂತ ಈ ಥರ ಬರುತ್ತೆ. ಬಟ್ ಇದು 30 W ಕ್ವಿಕ್ ಚಾರ್ಜರ್ ತೊಗೊಂಡಿನಿ, ಯಾಕಂತಂದರೆ ನಾನು ಎಲ್ಲೇ ಹೋದ್ರು 15 to 20 minutes ಇಟ್ಟರೆ ಮೊಬೈಲ್ ಫುಲ್ ಆಗ್ಬೇಕು, ಯಾಕಂತಂದರೆ ವೀಡಿಯೋ ಮಾಡೋಕೆ ಹೋದಾಗ ನನಗೆ ಇದಾಗಬೇಕಂತೇಳಿ. ಸೊ ನನಗೆ ಅಷ್ಟೇ ಅಲ್ಲ, ನಿಮಗೂ ಅಷ್ಟೇ. ಈಗ ಯಾಕಂತಂದರೆ ತುಂಬ ಜನಕ್ಕೆ ಏನಂತಂದರೆ ಒಂದು ನಂಬಲ್ಲಿ ಟೈಮೇ ಇಲ್ಲ, ಸಮಯನೇ ಇಲ್ಲ, ಏನೇ ಆಗಲಿ ಮೊಬೈಲ್ ಇಡೋಕ್ಕಾಗಲ್ಲ. 1 ತಾಸು ಅಥವಾ 2 ತಾಸು ಇಡಬೇಕಂದ್ರೆ ಸೊ ಯಾವಾಗ ಚಾರ್ಜ್ ಆಗುತ್ತೋ, ಯಾವಾಗ ನಾನು ಯೂಸ್ ಮಾಡಲಿ ಏನಾದರೂ, ಸೊ ನೆಟ್ವರ್ಕಿಂಗ್ ಯೂಸ್ ಮಾಡಲ ಅಥವಾ ಏನಾದರೂ ಮೊಬೈಲ್ ಯೂಸ್ ಮಾಡಲ, ಸೊ ಪ್ರತಿಯೊಂದು ಮೊಬೈಲ್ ಬಿಡೋಕ್ಕಾಗಲ್ಲ. ಯಾಕಂತಂದರೆ ಜೀವನ ಸಂಗತಿ ಬೇಕಾಗಿ ಬಿಟ್ಟಿರ್ಬೋದಂತೆ, ಮೊಬೈಲ್ ಬಿಡೋಕ್ಕಾಗ್ತಿಲ್ಲ ಆ ಥರ ಹೇಳ್ತಾ ಇದ್ದೀನಿ ನಾನು. ಇದೆ ಅಂತಂದರೆ 30 W ಫ್ಲಾಶ್ ಚಾರ್ಜ್ ಇದೆ. ಸೊ ಅಂದರೆ ಬೇಗ ಒಂದು ಹಾಫ್ ಆನ್ ಅವರಲ್ಲೇ ಫುಲ್ ಚಾರ್ಜ್ ಆಗುತ್ತೆ ಇದು 4000 mAh ಬ್ಯಾಟ್ರಿದು. ಸೊ ವೈರ್ ಚೆನ್ನಾಗಿದೆ, ಕೇಬಲ್ ವೈರ್ ಏನಿದೆ, ಕೇಬಲ್ ವೈರ್ ಕ್ವಾಲಿಟಿ ಇದೆ. ಆಮೇಲೆ ಸಿ ಟೈಪ್ ಇದೆ ಇದ್ರದ್ದು, ಕಾಣ್ತಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸಿ ಟೈಪ್ ಕೇಬಲ್ ವೈರ್ ಇದೆ. ಸೊ ಈ ಥರ ಮಾಡಿ ಪ್ಲಗ್ ಇಟ್ಟಿವೆ ಅಂತಂದರೆ ಒಂದು ಹಾಫ್ ಆನ್ ಅವರಲ್ಲಿ ಚಾರ್ಜ್ ಆಗುತ್ತೆ ಇದ್ರದ್ದು. ಫ್ರೆಂಡ್ಸ್ ಏನಂತಂದರೆ ಮೊಬೈಲ್ ಕಾಣ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಓಪನ್ ಮಾಡಿ ತೋರಿಸೋದು ಅಷ್ಟೇ ಉಡುತ್ತದೆ ನಿಮಗೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಮೊಬೈಲ್ ಲುಕಿಂಗ್ ಯಾವ ಥರ ಇದೆ ಅಂತೇಳಿ, ನನಗೆ ತುಂಬ ಇಷ್ಟ ಆಯಿತು. ವಾ ಎಷ್ಟು ಚೆನ್ನಾಗಿದೆ ಅಂತ ಆ ಥರ ನನಗೊಂದು ಫೀಲ್ ಆಗ್ತಾ ಇದೆ. ಸೊ ಇಲ್ಲಿ ಏನಂತಂದರೆ ತುಂಬ ಒಂದು ಸ್ಮೂತ್ ಇದೆ ಈ ಥರ ಇಲ್ಲಿ. ಸೊ ಇಲ್ಲಿ ಏನಂತಂದರೆ ಸ್ಕ್ರ್ಯಾಚಸ್ ಆಗಲ್ಲ ಅಂತಂದರೆ, ಸೊ ನೀವು ಈ ಥರ ಒಂದು ಏನಾದರೂ ಸ್ಕ್ರ್ಯಾಚಸ್ ಮಾಡಿದರೆ ಸೊ ಈ ಥರ ಸ್ಕ್ರ್ಯಾಚಸ್ ಆಗಲ್ಲ. ಇಲ್ಲಿ ಏನಂತಂದರೆ ಈ ಒಂದು ಕಲರ್ ತುಂಬ ಇಷ್ಟ ಆಗಿದೆ. ಇದರಲ್ಲಿ ಬ್ಲೂ ಕಲರ್ ಇತ್ತು, ಬಟ್ ಬ್ಲೂ ಕಲರ್ ನಾನು ಚೂಸ್ ಮಾಡಿಲ್ಲ, ಬಟ್ ವೈಟ್ ಕಲರೇ ತೊಗೊಳ್ಳೋಣ ಅಂತೇಳಿ. ಗೆಸಿ 6.5 inch ಇದೆ ಇದರದ್ದು, ನೀವು ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ಲುಕ್ ನೋಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ತೋರಿಸಿ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಏನಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಮೈಕ್ ಇಲ್ಲಿದೆ, ಆಮೇಲೆ 3.5 mm ಜಾಕ್ ಇದೆ, ಆಡಿಯೋ ಜಾಕ್ ಇದೆ ಇದರದ್ದು. ಇಲ್ಲಿ ಏನಂತಂದರೆ ಚಾರ್ಜಿಂಗ್ ಪೋರ್ಟ್ ಇದೆ, ಸಿ ಟೈಪ್ ಇದೆ, ಆಮೇಲೆ ಆಡಿಯೋದು ಇಲ್ಲೇ ಕೊಟ್ಟಿದ್ದಾರೆ ಇದರದ್ದು. ಇಲ್ಲಿ ಬಂದ್ಬಿಟ್ಟು ಏನಂತಂದರೆ ಇಲ್ಲಿ 64 MP ಕ್ವಾಡ್ ಕ್ಯಾಮ್ರಾ ಇದೆ ಇದರದ್ದು, ಆಮೇಲೆ ಇಲ್ಲಿ 8 MP, ಆಮೇಲೆ 2 MP, ಆಮೇಲೆ 2 MP ಇದೆ. ಸೊ ಒಂದೊಂದು ಲೆನ್ಸ್ ಒಂದೊಂದು ಟೈಪ್ ವರ್ಕ್ ಆಗುತ್ತೆ. ಆಮೇಲೆ ಇಲ್ಲಿ ಅಂತಂದರೆ ಫ್ಲಾಶ್ ಕೊಟ್ಟಿದ್ದಾರೆ ಲೈಟ್ ಅದರದ್ದು. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಏನಂತಂದರೆ ನನಗೆ ಈ ಕಲರ್ ಜಾಸ್ತಿ ಇಷ್ಟ ಆಗಿದೆ. ಸೊ ನೋಡ್ತಾ ಇದ್ದೀನಿ, ಕಾಣ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ ಸರ್ ಇಲ್ಲಿ ಯಾಕೋ ಫಿಂಗರ್ ಪ್ರಿಂಟ್ ಇಲ್ಲಲ್ಲ, ಯಾವ ಥರ ಈ ಥರ ಯಾಕೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಬಟ್ ಫಿಂಗರ್ ಪ್ರಿಂಟ್ ಇಲ್ಲಿ ಕೊಟ್ಟಿಲ್ಲ ಅನಿಸ್ತಾ ಇರ್ಬೋದು. ಇಲ್ಲಿ ಸರ್ ತುಂಬ ಜನಕ್ಕೆ ನಿಮ್ಗೆ ಅನಿಸ್ತಾ ಇರ್ಬೋದು ಸರ್ ಯಾಕೋ ಇಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟಿಲ್ಲಲ್ಲ ಅಂತ ಅನಿಸ್ತಾ ಇರ್ಬೋದು. ಸೊ ದಿನಕ್ಕೊಂದು ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಸೊ ಎಲ್ಲರೂ ಸೈಡಿಗೆ ಇಲ್ಲೇ ಅಂದರೆ ಈ ಥರ ಕೊಟ್ಟು ಈ ಥರ ಟಿಕ್ ಅಂತ ತೊಗೊತಾ ಇದ್ದಾರೆ. ಸೊ ಆ ಥರ ಇಲ್ಲ, ಬಟ್ ಇಲ್ಲಿ ಏನಂತಂದರೆ ಫಿಂಗರ್ ಪ್ರಿಂಟ್ ಕ್ವಾಲಿಟಿ ಏನಂತಂದರೆ ಇಲ್ಲಿ ಸೈಡಿಗೆ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಕಾಣ್ತಿದೆ ನೋಡಿ, ಸೈಡಿಗೆ ಇದೆ ಫಿಂಗರ್ ಪ್ರಿಂಟ್ ಇದ್ರದ್ದು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೊಡೋದು ಏನಂತಂದರೆ ಸೈಡಿಗೆ ಕೊಟ್ಟಿದ್ದಾರೆ ಫಿಂಗರ್ ಪ್ರಿಂಟ್ ಇದ್ರದ್ದು, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಂತಂದರೆ ವ್ಯಾಲ್ಯೂಮ್ ಬಟನ್ ಇದೆ, ಆಫ್ ಆನ್ ಬಟನ್ ಇದೆ, ಆಮೇಲೆ ಸಿಮ್ ಸ್ಲಾಟ್ ಇದೆ. ಇಲ್ಲಿ ಮೇನ್ ಅಡ್ವಾಂಟೇಜ್ ಏನಂತಂದರೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಒಂದು ಸಿಮ್ ಅಥವಾ ಒಂದು ಮೆಮರಿ ಕಾರ್ಡ್ ಹಾಕ್ತಾ ಇದ್ರು. ಇನ್ ಕೇಸ್ 2 SIM ಹಾಕ್ಬೇಕಾಯ್ತಂದ್ರೆ ಮೆಮರಿ ಕಾರ್ಡ್ ಸ್ಲಾಟ್ ಇರ್ತಿದ್ದಿಲ್ಲ, ಬಟ್ ಇದಕ್ಕೆ ಏನಂತಂದರೆ ಡೆಡಿಕೇಟೆಡ್ ಸ್ಲಾಟ್ ಇದೆ. ಅಂದ್ರೆ ತೋರಿಸ್ತೀನಿ ಓಪನ್ ಮಾಡಿ ಯಾವ ಥರ ಅಂತೇಳಿ. ಗೆಸಿ ನಿಮ್ಮ ಮುಂದೆ ನಾನು ಓಪನ್ ಮಾಡ್ತೀನಿ ಯಾವ ಥರ ಅಂತೇಳಿ. ಗೆಸಿ ಇಲ್ಲಿ
ಕಾಣ್ತಿದೆ ನೋಡಿ, ಒಂದು ಸಿಮ್ಮು, ಸಿಮ್ ಟು, ಆಮೇಲೆ ಇಲ್ಲಿ ಮೆಮರಿ ಕಾರ್ಡ್. ಕೆಲವೊಂದು ಮೊಬೈಲ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಸಿಮ್ಮು ಅಥವಾ ಒಂದು, ಅಂದರೆ ಎರಡರಲ್ಲಿ ಎರಡು ನಡೆಸಂಗಿಲ್ಲ, ಎರಡು ಸಿಮ್ ನಡೆಸಂಗಿಲ್ಲ, ಒಂದು ಮೆಮರಿ ಕಾರ್ಡ್ ಅಥವಾ ಒಂದು ಸಿಮ್ಮು, ಇಲ್ಲ ಅಂತಂದರೆ ಎರಡು ಸಿಮ್ ನಡೆಸಿರು ಮೆಮರಿ ಕಾರ್ಡ್ ನಡೆಸಂಗಿಲ್ಲ, ಆ ಥರ ಇಲ್ಲ. ಸೊ ಇದಕ್ಕೇನಂತಂದರೆ ಡೆಡಿಕೇಟೆಡ್ ಸ್ಲಾಟ್ ಕೊಟ್ಟಿದ್ದಾರೆ, ಅಂದರೆ ಎರಡು ರನ್ ಮಾಡ್ಬೋದು, ಆಮೇಲೆ ಎಟ್ ಟೈಮಲ್ಲಿ ಆಮೇಲೆ ಮೆಮರಿ ಕಾರ್ಡ್ನ ಹಾಕೋಬೋದು ನೀವು ಅಂತೇಳಿಸಿ. ಇಲ್ಲೇನಂತಂದರೆ 60 megapixel ಏನಂತಂದರೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ, ಇದರದ್ದು ಫ್ರಂಟ್ ಕಾಣ್ತಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ಇಲ್ಲಿ 16 megapixel ಇದೆ ಇದರದ್ದು. ನನಗೆ ತುಂಬ ಇಷ್ಟ ಆಗಿದ್ದೇನಂತಂತಂದರೆ ಆ ಮೊಬೈಲ್ ನನ್ನ ಕ್ಯಾಮ್ರಾ ಕ್ಲಾರಿಟಿಗೋಸ್ಕರ ನಾನು ತೊಗೊಂಡಿದ್ದು. ನನಗೆ ಅನ್ಬಾಕ್ಸಿಂಗ್ ಮಾಡಿದ್ರಾಯಿತು ನಮ್ಮ ಎಲ್ಲರೂ ಗೊತ್ತಾಗಲಿ ನನ್ನ ಸಬ್ಸ್ಕ್ರೈಬರ್ದವರಿಗೆ ಅಂತೇಳಿ. ಯಾಕಂತಂದರೆ ನಾನು ಇದಕ್ಕಿಂತ ಮುಂಚೆಗೆ Realme 3i ಯೂಸ್ ಮಾಡ್ತಾ ಇದ್ದೆ, ಸೊ ಅದರಿಂದ ಅಷ್ಟು ಬೆಟರ್ ಕ್ವಾಲಿಟಿ ಕ್ಯಾಮ್ರಾ ಬಂದಿದೆ. ಇದಕ್ಕಿಂತ ಮುಂಚೆಗೆ ನಾನು ರೆಡ್ಮಿ ತೊಗೊಂಡಿದ್ದೆ, ಬಟ್ ರೆಡ್ಮಿ ತೊಗೊಂಡಾಗ ಏನಂತಂದ್ರೆ ತುಂಬ ಜನ ಹೇಳ್ತಾ ಇದ್ರು, ಸರ್ ಆ ಥರ ಬ್ರ್ಯಾಂಡಾಗಿ ಯೂಸ್ ಮಾಡ್ತಾ ಇದ್ದೀರಿ, ನಮ್ಮದು ರೆಡ್ಮಿನೇ ಯೂಸ್ ಮಾಡಿಬಿಡಿ ಅಂತೇಳಿದರು. ಸೊ ಅದನ್ನು ಅಲ್ಲೇ ಬಿಟ್ಟಾಗಿಬಿಟ್ಟೆ ನಾನು, ಬಟ್ ನೆಕ್ಸ್ಟ್ ಅದ್ರ ಮೇಲೆ ವೀಡಿಯೋ ಮಾಡಲ್ಲ. ಅದಕ್ಕೆ ರಿಯಲ್ಮಿ ತೊಗೊಂಡ್ರಾಯ್ತು ಅಂದ್ಕೊಂಡ್ಗೆ ಸಿ ಇದ್ರದ್ದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟೇನಂತ. ಯಾಕಂತಂದರೆ ತುಂಬ ಜನ ಹೇಳ್ತಾ ಇದ್ರು, ಸರ್ ನಮಗೆ ಚೀನಾ ಪ್ರಾಡಕ್ಟ್ ಯಾಕೆ ತೊಗೊಂಡ್ರಿ ಅಂತ ನಾನು ಕೇಳ್ತಾ ಇದ್ರು ನನ್ನ ಸಬ್ಸ್ಕ್ರೈಬರ್ದವರಿಗೆ. ನಾನು ಏನೇ ಹೇಳೋಕ್ಕಾಗಿಲ್ಲ ಆನ್ಸರು. ಸೊ ಇವತ್ತು ನಾನು ಆನ್ಸರ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣ್ತಿದೆ ಅಂತ ಅನ್ಕೊಂತೀನಿ ನಾನು. ಇಲ್ಲಿ ಕಾಣ್ತಿದೆ, ತೋರಿಸ್ತಿದ್ದೀನಿ, ಡಿಸೈನ್ಡ್ ಬೈ ರಿಯಲ್ಮಿ, ಮೇಡ್ ಇನ್ ಇಂಡಿಯಾ ಅಂತೇಳಿ. ಸೊ ನನಗೂ ನನ್ನ ದೇಶದ ಬಗ್ಗೆ ಇಲ್ಲಿ ತುಂಬ ಹೆಮ್ಮೆ ಇದೆ, ತುಂಬ ಗೌರವ ಇದೆ. ಸೊ ಅದಕ್ಕೆ ನಾನು ಏನಂತಂದರೆ ರಿಯಲ್ಮಿ ಅಂದರೆ ರೆಡ್ಮಿನೇ ತೆಗೆದೆ ಅಂತಂದರೆ ರಿಯಲ್ಮಿ ತೊಗೊಂಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಏನಂತಂದರೆ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ, ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ತೊಗೊಂಡಿದ್ದೀನಿ ನಾನು. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 13,000 ಇತ್ತು. ಸೊ ಆಫರಲ್ಲಿ ನನಗೆ 10.5 ಸಿಕ್ಕಿದೆ. ಸೊ ಈಗೆಲ್ಲ ಆಫರ್ ಇದೆ ದಿವಾಲಿದು, ತುಂಬ ಜನ ಮೊಬೈಲ್ ಕ್ರೇಜ್ ಜಾಸ್ತಿ ಇರುತ್ತೆ. ಸೊ ಏನಾದರೂ ನೋಡಬೇಕು ಚೆನ್ನಾಗಿ, ಅದರಲ್ಲಿ ರನ್ ಆಗಬೇಕು, ಮಲ್ಟಿಟಾಸ್ಕಿಂಗ್ ಮಾಡ್ಬೇಕಂತಿರ್ತಾರೆ. ಇದು ಬಂದ್ಬಿಟ್ಟು ಏನಂತಂದರೆ 6GB RAM ಇದೆ ಇದರಲ್ಲಿ, 6GB RAM, ಆಮೇಲೆ 64GB ಇಂಟರ್ನಲ್ ಮೆಮೊರಿ ಇದೆ ಇದರದ್ದು. ನನಗೆ RAM ಚೆನ್ನಾಗಿರಲಿ, ಆಮೇಲೆ ಪ್ರೊಸೆಸರ್ ಚೆನ್ನಾಗಿರಲಿ ಅಂತೇಳಿಗೇಸಿ ಅಲೋ G90T ಪ್ರೊಸೆಸರ್ ಇದೆ. ಸೊ ಯಾಕಂತಂದರೆ ನನಗೆ ಪ್ರೊಸೆಸರ್ ಚೆನ್ನಾಗಿರೋದಕ್ಕಿಂತ RAM ಚೆನ್ನಾಗಿರೋದಕ್ಕಿಂತ ನನಗೆ ಆ ಕ್ಯಾಮ್ರಾ ಕ್ಲಾರಿಟಿ ನನಗೆ ಚೆನ್ನಾಗಿರ್ಬೇಕಂತೇಳಿ ನಾನು ತುಂಬ ಇದು ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ತೊಗೊಂಡಿದ್ದೀನಿ ಇದನ್ನು. ಓಪನ್ ಮಾಡ್ತೀನಿ ನಾನು, ನಿಮ್ಮ ಮುಂದೆ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ಓಪನ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಓಪನ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೆಟಪ್ ಮಾಡಿ ನಾನು, ಫಸ್ಟ್ ಟೈಮ್ ಇದೆ ಇದರದ್ದು ಅನ್ಬಾಕ್ಸಿಂಗು. ಆಮೇಲೆ ನನಗೇನು ಇಷ್ಟ ಆಯಿತು ಅಂತಂತಂದರೆ ಇದರಲ್ಲಿ ವರ್ಕ್ ಚೆನ್ನಾಗಿದೆ, ಸ್ಮೂತ್ ವರ್ಕ್ ಆಗುತ್ತೆ, ಟಚ್ ಸ್ಕ್ರೀನ್ ಆಗಲಿ ತುಂಬ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ, ಅದು ನನಗೆ ತುಂಬ ಖುಷಿ ಅನಿಸಿತು. ಫ್ರೆಂಡ್ಸ್ ಇಲ್ಲಿ ಕಾಣ್ತಿದ್ದೆ ನೋಡಿ, ಫಸ್ಟ್ ಟೈಮ್ ಇದೆ, ರಿಯಲ್ಮಿ ವೆಲ್ಕಮ್ ಅಂತೇಳಿ ಬರ್ತಾ ಇದೆ, ಗೆಟ್ ಸ್ಟಾರ್ಟೆಡ್ ಅಂತಿದೆ, ಕ್ಲಿಕ್ ಮಾಡಿದ್ದೀನಿ. ಚಿಲ್ಲಕ್ಕಾಗಿಲ್ಲ ಕಮ್ಮಿ ತಪ್ಪಕ್ಕಿದೆ. ಫ್ರೆಂಡ್ಸ್ ಇಲ್ಲಿ ಏನಂತಂದರೆ ಟಚ್ ಸ್ಕ್ರೀನ್ ತುಂಬ ನನಗೆ ಒಂದು ಲೈಕ್ ಆಯ್ತು ಇದರಲ್ಲಿ. ಏನಂತಂದರೆ ಫಸ್ಟ್ ಟೈಮ್ ಇದೆ ಅಲ್ಲ, ಆಮೇಲೆ ಸ್ಮೂತ್ ಇದೆ ವರ್ಕ್ ಇದರದ್ದು, ಆಮೇಲೆ ಟಚ್ ಏನಂತಂದರೆ ಜಸ್ಟ್ ನೀವು ಟಚ್ ಮಾಡಿದ್ರೆ ಸಾಕು ವರ್ಕ್ ಆಗುತ್ತೆ. ಸೊ ನನಗೆ ತುಂಬ ಇಷ್ಟ ಆಗಿದೆ ಇದರದ್ದು. ತುಂಬ ಜನ ಹೇಳ್ತಾ ಇರ್ತಾರೆ, ಸರ್ ನಮ್ಗೆ ಏನಾದರೂ ತಿಳಿಸ್ಕೊಡಿ ಅಂತಂತಿರ್ತಾರೆ. ಪ್ರತಿಯೊಂದು ಮೊಬೈಲ್ ಬಗ್ಗೆ ಯಾಕೆ ತಿಳಿಸ್ಕೊಟ್ಟಿನಿ ಅಂತಂದರೆ ನಾನು ಅನ್ಬಾಕ್ಸಿಂಗ್ ಮಾಡೋ ಚಾನಲ್ ಇಲ್ಲ ನಂದು, ಬಟ್ ಆದ್ರೂ ಯಾಕಂತಂದರೆ ಪ್ರತಿಯೊಂದು ಮೋಟಿವೇಶನ್ ಹೇಳಬೇಕು, ಪ್ರತಿಯೊಂದು ಬಿಸ್ನೆಸ್ ಮಾಡಿ ಅಂತ ಹೇಳೋದಕ್ಕಿಂತ. ಸೊ ಪ್ರತಿಯೊಂದು ನನಗೇನು ಬೇಕೋ, ಅಬ್ದುಲ್ ಯಾವ ಥರ ಮೊಬೈಲ್ ಇಟ್ಟಿದ್ದಾನೆ, ಯಾವ ಥರ ತೊಗೊಂಡಿದ್ದಾನೆ ಅಂತ ನನ್ನ ಸಬ್ಸ್ಕ್ರೈಬರ್ ಗೊತ್ತಾಗಲಿ ಅಂತೇಳಿ ಅಷ್ಟೇ ನಿಮ್ಗೆ ತೋರಿಸಿದ್ದೀನಿ ಇದರದ್ದು, ಮತ್ತೇನು ಬೇರೆ ಉದ್ದೇಶ ಏನಿಲ್ಲ. ಸೊ ಮೊಬೈಲ್ ನೋಡಿದರೆ ಚೆನ್ನಾಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ರಿಯಲ್ಮಿ 6 ಇದು, 6i ಒಂದಿದೆ, 6i ತೊಗೊಂಡಿಲ್ಲ ನಾನು. ರಿಯಲ್ಮಿ 6 ಇದೆ, ಒಳ್ಳೆಯ ಒಂದು ಚೆನ್ನಾಗಿ ನನಗೆ ಫಿನಿಷಿಂಗ್ ಇದೆ ಇದರಲ್ಲಿ, ಆಮೇಲೆ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ. ಸೊ ತುಂಬ ಖುಷಿ ಅನಿಸುತ್ತೆ ನನಗೆ. 64MP ಕ್ಯಾಮ್ರಾ ಇದೆ ಇದರದ್ದು, ನಿಮ್ಗೆ ಕ್ಯಾಮ್ರಾ ಒಂದು ಕ್ಲಿಕ್ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಅಂತೇಳಿ. ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ, ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕ್ಯಾಮ್ರಾ ಕ್ಲಾರಿಟಿ, ಎಷ್ಟು ಚೆನ್ನಾಗಿದೆ ಅಂದರೆ. ಸೊ ನಿಮಗೆ ಒಂದು ಇದಾಗಲ್ಲ, ಅಷ್ಟು ಚೆನ್ನಾಗಿ ಕ್ಲಾರಿಟಿ ಬರ್ತಾಯಿದೆ. ಯಾಕಂತಂದರೆ ತುಂಬ ಜನಕ್ಕೆ ನಾನು ಅನ್ಬಾಕ್ಸಿಂಗ್ ಮಾಡೋದ್ರ ಬಗ್ಗೆ ಇಲ್ಲಿ ಒಂದು ಹೇಳ್ತಿರ್ತಾರೆ, ಸರ್ ನೀವು ಫಾರ್ಮಿಂಗ್ ಚಾನಲ್ ಇಟ್ಕೊಂಡು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಚಾನಲ್ ಯಾವುದಿದ್ದರೂ ಇಂಪಾರ್ಟೆಂಟ್ ಅಲ್ಲ, ಆ ಥರ ಈ ಥರ ಇಟ್ಕೊಂಡಿವಿ ಅಂತೇಳಿ. ಸೊ ನಾವು ಕೊಡೋ ಇನ್ಫಾರ್ಮೇಷನ್ ಏನಿದೆ ಅನ್ನೋದು ಇಂಪಾರ್ಟೆಂಟು. ಸೊ ನನ್ನ ಸಬ್ಸ್ಕ್ರೈಬರ್ದವ್ರಿಗೆ ನಾ ಯಾವ ಥರ ಮೊಬೈಲ್ ತೊಗೊಂಡಿದ್ದೀನಿ ಅಂತೇಳಿಗೇಸಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.